केपीसीसी अध्यक्ष डीके शिवकुमार अवरिगे प्रधानमंत्री नरेंद्र मोदी केंद्र गृह सचिव अमित शाह राष्ट्रीय घटक बीजेपी नायक बहुत दुड गिफ्ट कोड्तारे विपक्ष नायक सिद्दरामय्य अवरन्न गुरियागिट्टुकोंडु डीके शिवकुमार अवरिगे बहुत दुड रियायितियन्न कोड्तारे मूरने विचार डीके शिवकुमार अवर कनकपुर बंडेय ಬಲವನ್ನ ಹೆಚ್ಚಿಸ್ತಿದೀಯ ಬಿಜೆಪಿ ಡೆಲ್ಲಿಯ ನಾಯಕತ್ವ ಯಾಕೆ ಅನುಮಾನ ನೋಡಿ ವಿಶ್ವವಾಣಿ ಪತ್ರಿಕೆಯ ಅಂಕಣಕಾರ ರಾಜಕೀಯ ವಿಶ್ಲೇಷಕ ವಿಠಲ್ ಮೂರ್ತಿಯವರ ಮೂರ್ತಿ ಪೂಜೆ ಅಂಕಣದಲ್ಲಿ ಒಂದು ವಿಶೇಷ ಕಾಲಮ್ ಅನ್ನು ನೀವು ನೋಡಬಹುದು ಇವತ್ತಿನ ವಿಶೇಷ ಅಂಕಣದಲ್ಲಿ ಸಿದ್ದು ತಲೆಯಲ್ಲಿ ಅನುಮಾನದ ಬೀಜ ಸಿದ್ದು ತಲೆಗೆ ಬಿದ್ದ ಅನುಮಾನದ ಬೀಜ ಅನ್ನುವಂತ ಒಂದು ಅಂಕಣ ಇದೆ ವಿಶೇಷ ಅಂಕಣ ಕಾಲಮ್ ಅದರಲ್ಲಿ ಬಹುದೊಡ್ಡ ಸಂಗತಿಯನ್ನ ವಿಠಲ್ ಮೂರ್ತಿಯವರು ದಾಖಲಿಸಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಬಹುದೊಡ್ಡ ಎದುರಾಳಿ ಸವಾಲು ಅನ್ನೋದು ಯಾರು ಅಂದ್ರೆ ಖುದ್ದು ವಿಜಯಪುರದ ಹುಲಿ ಬಸನಗೌಡ ಪಾಟೀಲ್ ಯತ್ನಾಡು ಸುವರ್ಣ ನ್ಯೂಸ್ನ 60 ಸೆಕೆಂಡ್ ಚಿಟ್ಚಾಟ್ ಅಲ್ಲಿ ದಾಖಲಿಸಿದ್ರು ಬೇಕಾದ್ರೆ ನೀವು ನೋಡಬಹುದು ಕಾಂಗ್ರೆಸ್ ಅಲ್ಲ ನಮ್ಮ ಎದುರಾಳಿ ಸಿದ್ದರಾಮಯ್ಯ ಅನ್ನೋ ಮಾತನ್ನ ಹೇಳಿದ್ರು ಅದೇ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕ್ಲಿಕ್ಕೆ ಅದೇ ಸಿದ್ದರಾಮಯ್ಯ ಅವರ ಬಲವನ್ನ ಕುಗ್ಗಿಸಲಿಕ್ಕೆ ಬಿಜೆಪಿಗೆ ಬಹುದೊಡ್ಡ ಬ್ರಹ್ಮಾಸ್ತ್ರವಾಗಿ ಕಾಣುತ್ತಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಯಾಕಂದ್ರೆ ಸಿದ್ದರಾಮಯ್ಯ ಅವರ ಬಣದ ಒಂದು ಟೀಮ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಕಿವಿಗೆ ಒಂದು ಮಾತನ್ನ ಹಾಕಿದೆಯಂತೆ ಅದೇ ಮಾತೆ ಅನುಮಾನದ ಬೀಜ ಅನ್ನೋ ರೀತಿಯಲ್ಲಿ ವಿಠಲ್ ಮೂರ್ತಿ ಅವರು ತಮ್ಮ ಅಂಕಣದಲ್ಲಿ ದಾಖಲಿಸಿದ್ದಾರೆ ಏನದು ಬಿಜೆಪಿ ಹೈಕಮಾಂಡ್ ಎಲೆಕ್ಷನ್ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಕಾಟ ಕೊಡೋದಿಲ್ಲ ರಿಯಾಯಿತಿ ಕೊಡುತ್ತೆ ತನಿಖಾ ಸಂಸ್ಥೆಗಳಿಂದ ಇಡಿ ಇರ್ಬೋದು ಐಟಿ ಇರ್ಬೋದು ಯಾವುದೇ ತನಿಖಾ ಕೇಂದ್ರೀಯ ತನಿಖಾ ಸಂಸ್ಥೆಗಳಿಂದ ಡಿಕೆ ಶಿವಕುಮಾರ್ ಅವರಿಗೆ ಅಡಚಣೆ ಉಂಟು ಮಾಡೋದಿಲ್ಲ ಕಣಷ್ಟೇ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕ್ಲಿಕ್ಕೆ ಬಿಜೆಪಿಗೆ ಬಿಜೆಪಿಯಲ್ಲಿರೋ ನಾಯಕರು ಬೇಕಾಗಿಲ್ಲ ಕಾಂಗ್ರೆಸ್ನಲ್ಲಿರೋ ಒಬ್ಬ ಡಿಕೆ ಶಿವಕುಮಾರ್ ಸಾಕು ಅನ್ನುವಂಥದ್ದು ಬಿಜೆಪಿ ನಾಯಕರ ವಾದ ಡಿಕೆ ಶಿವಕುಮಾರ್ ಅವರನ್ನ ಫ್ರೀ ಆಗಿ ಬಿಟ್ಬಿಟ್ರೆ ಅಕಸ್ಮಾತ್ ಇಡಿ ಐಟಿ ಅಂತ ಗೋಳಾಡ್ಸಿದ್ರೆ ಅದರ ಅನುಕಂಪದಿಂದಲೂ ಕೂಡ ಅವರು ಲಾಭ ಮಾಡ್ಕೋಬಹುದು ಅದರ ಬದಲಿಗೆ ಅವರನ್ನ ಬಿಟ್ರೆ ಅಸಲಿ ಟಾರ್ಗೆಟ್ ಏನಿದೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕುವಂಥದ್ದು ಅದಕ್ಕೆ ಬಿಜೆಪಿಗೆ ಲಾಭವನ್ನ ಖುದ್ದು ಡಿಕೆ ಶಿವಕುಮಾರ್ ಅವರೇ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಬಿಜೆಪಿ ಹೈಕಮಾಂಡ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಾರೆ ಅನ್ನುವಂಥದ್ದನ್ನು ದಾಖಲಿಸಿದ್ದಾರೆ ಈ ಮೂಲಕ ಚುನಾವಣೆಯ ಹೊತ್ತಲ್ಲಿ ಬಹುಪಾಲ ಜನ ಅನ್ಕೋತಾ ಇದ್ದಾರೆ ಏ ಎಲೆಕ್ಷನ್ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬಾ ಕಾಟ ಕೊಡ್ತಾರೆ ಐಟಿ ಇಡಿ ಅನ್ನೋ ಚರ್ಚೆ ನಡೀತಿತ್ತು ಆದ್ರೆ ಆ ಕಾಟ ಇರೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಸಲೀಸಾಗಿ ಎಲ್ಲ ಕಡೆ ಓಡಾಡ್ಲಿಕ್ಕೂ ರಿಯಾಯಿತಿ ಇರುತ್ತೆ ವಿಶೇಷವಾಗಿ ಕೋಲಾರಕ್ಕೆ ಹೋಗ್ಲಿಕ್ಕೆ ಅಲ್ಲಿ ರಣತಂತ್ರವನ್ನು ರೂಪಿಸ್ಲಿಕ್ಕೆ ಪರೋಕ್ಷವಾಗಿ ಬಿಜೆಪಿ ರಾಷ್ಟ್ರೀಯ ಘಟಕದ ದೆಹಲಿಯ ನಾಯಕರೇ ಪರೋಕ್ಷವಾಗಿ ಬೆಂಬಲಿಸ್ತಾರೆ ಅನ್ನುವಂತಹ ಚರ್ಚೆ ಕೂಡ ನಡೀತಿದೆ ಅನ್ನೋದನ್ನ ವಿಠಲ ಮೂರ್ತಿ ಅವರು ದಾಖಲಿಸಿದ್ದಾರೆ ಅಲ್ಲಿಗೆ ಈ ಒಂದು ಅನುಮಾನ ಈಗಾಗಲೇ ಸಿದ್ದರಾಮಯ್ಯ ಅವರನ್ನು ಕಾಡ್ತಿದೆಯಂತೆ ಅನ್ನೋದನ್ನ ಆ ಅಂಕಣದಲ್ಲೂ ಕೂಡ ದಾಖಲಿಸಿದ್ದಾರೆ ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂಥದ್ದೊಂದು ರಿಯಾಯಿತಿಯ ಗಿಫ್ಟ್ ಅನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ರೆ ಯಾರೆಲ್ಲ ಕ್ಷೇತ್ರಗಳಿಗೆ ನುಗ್ಗಿ ಉಪಟಳ ಮಾಡಬಹುದು ಅಥವಾ ತಮ್ಮ ರಣತಂತ್ರದ ಮೂಲಕ ತಮಗೆ ಯಾವ ಕುರ್ಚಿ ಬೇಕೋ ಆ ಕುರ್ಚಿಗೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲೇ ಒಂದಷ್ಟು ಸೋಲಾಗ್ಲಿಕ್ಕೆ ಒಂದಷ್ಟು ಜನರನ್ನು ಮಣಿಸ್ಲಿಕ್ಕೆ ಕಟ್ಟಿ ಹಾಕ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಹುದೊಡ್ಡ ಷಡ್ಯಂತ್ರವನ್ನ ಮಾಡಬಹುದಾ ಬಿಜೆಪಿ ನಾಯಕರ ನಿರೀಕ್ಷೆ ನಿಜವಾಗುತ್ತಾ ಹುಸಿಯಾಗುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಚುನಾವಣೆಯ ಹೊತ್ತಲ್ಲಿ ಕಟ್ಟಿ ಹಾಕದೇ ಇದ್ರೆ ಸಿದ್ದರಾಮಯ್ಯ ಅವರೇ ಸೋಲ್ತಾರೆ ಅನ್ನುವಂತಹ ಬಿಜೆಪಿಯವರ ನಿರೀಕ್ಷೆ ಏನಿದೆ ಅದು ಕೈಗೂಡುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ